ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹೇರೂರು ಗ್ರಾಮದಲ್ಲಿ ಅತಿಥಿ ಶಿಕ್ಷಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರ ಕೊಲೆ ಮಾಡಿರುವ ಘಟನೆ ನಡೆದದ್ದು. ಘಟನೆ ಸಂಬಂಧ ಕುಣಿಗಲ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹೇರೂರು ಗ್ರಾಮದಲ್ಲಿ ಅತಿಥಿ ಶಿಕ್ಷಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರ ಕೊಲೆ ಮಾಡಿರುವ ಘಟನೆ ನಡೆದದ್ದು. ಘಟನೆ ಸಂಬಂಧ ಕುಣಿಗಲ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕುಣಿಗಲ್ ತಾಲೂಕಿನ ಕುಳ್ಳಿ ನಂಜಯ್ಯ ಪಾಳ್ಯದ ನಿವಾಸಿಯಾಗಿದ್ದ ಮರಿಯಪ್ಪ ಮೃತ ದುರ್ದೈವಿಯಾಗಿದ್ದು, ಈತ ಮೋದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದರು. ಇಂದು ಬೆಳಗಿನ ಜಾವ ಯಾರೋ ದುಷ್ಕರ್ಮಿಗಳು ಮರಿಯಪ್ಪನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ತಲೆಭಾಗಕ್ಕೆ ಬಲವಾಗಿ ಹೊಡೆದು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಸುದ್ದಿ ತಿಳಿದು ಘಟನಾ ಸ್ಥಳಕ್ಕೆ ಎಎಸ್ಪಿ ಮರಿಯಪ್ಪ, ಕುಣಿಗಲ್ ಡಿವೈಎಸ್ಪಿ ಓಂ ಪ್ರಕಾಶ್ ಹಾಗೂ ಇನ್ಸ್ಪೆಕ್ಟರ್ ನವೀನ್ ಗೌಡ ಭೇಟಿ ನೀಡಿ ಪರಿಶೀಲಿಸಿ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾನ್ವಿ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಶಾಸಕ ಹಂಪಯ್ಯ ನಾಯಕ ಭೇಟಿ ನೀಡಿ ಕಾಲೇಜಿನ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಕಾಲೇಜನ್ನು ಮಾದರಿಯನ್ನಾಗಿಸುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಅಂತ ತಿಳಿಸಿದ್ದಾರೆ. ಇಡೀ ರಾಜ್ಯದಲ್ಲಿ 360 ಪದವಿ ಪೂರ್ವ ಬಾಲಕಿಯರ ಕಾಲೇಜುಗಳಿದ್ದು 60 ಕಾಲೇಜುಗಳನ್ನು ಮಾದರಿ ಕಾಲೇಜುಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. 60 ಕಾಲೇಜುಗಳಲ್ಲಿ ನಮ್ಮ ಮಾನ್ವಿ ನಗರದ ಮಹಿಳಾ ಪದವಿ ಪೂರ್ವ ಕಾಲೇಜು ಸಹ ಒಂದು ಎಂಬುದು ಹರ್ಷದ ವಿಷಯ ಅಂತ ಶಾಸಕರ ಮುಂದೆ ಹೆಮ್ಮೆಯ ವಿಷಯವನ್ನು ತಿಳಿಸಿದರು. ಈ ಮಾದರಿ ಶಾಲೆಗೆ ಎಲ್ಲ ಕೊಠಡಿಗಳಿಗೆ ಸ್ಮಾರ್ಟ್ ಬೋರ್ಡ್ಗಳನ್ನು ಅಳವಡಿಸಲು ಸರ್ಕಾರದಿಂದ ಬಂದಿರುವುದರಿಂದ ಸ್ಮಾರ್ಟ್ ಬೋರ್ಡನ್ನು ಪ್ರಾರಂಭಿಸಿ ಮಾನ್ಯ ಶಾಸಕರು ವೀಕ್ಷಣೆಯನ್ನು ಮಾಡಿದರು. ದೇಗುಲ ಪಕ್ಕದ ಗೋಮಾಳ ಸ್ಥಳ ಶುಚಿಗೊಳಿಸಿದ ವಿಚಾರಕ್ಕೆ ದೇವಸ್ಥಾನ ಪೂಜಾರಿಯ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾರಮಂಗಲ ಗ್ರಾಮದಲ್ಲಿ ನಡೆದದ್ದು. ಹಲ್ಲೆಗೊಳಗಾದ ಪೂಜಾರಿ ನಾರಾಯಣಪ್ಪನನ್ನ ಬಂಗಾರಪೇಟೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರಮಂಗಲ ಗ್ರಾಮದಲ್ಲಿ ಮುನೀಶ್ವರ ದೇಗುಲ ಪೂಜಾರಿ ನಾರಾಯಣಪ್ಪ ಪೂಜಾರಿಕೆ ಮಾಡಿಕೊಂಡು ಬರ್ತಿದ್ರು. ದೇಗುಲ ಪಕ್ಕದ ಗೋಮಾಳ ಸ್ಥಳ ಶುಚಿಗೊಳಿಸಿದ ವಿಚಾರಕ್ಕೆ ಪೂಜಾರಿ ನಾರಾಯಣಪ್ಪ ಅವರ ಮೇಲೆ ಗೋವಿಂದಪ್ಪ ಮಚ್ಚಿನಿಂದ ದಾಳಿ ನಡೆಸಿದ್ದು, ಮಚ್ಚಿನ ದಾಳಿಯಿಂದ ಪೂಜಾರಿ ನಾರಾಯಣಪ್ಪ ತೀವ್ರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಗೌರಿಬಿದನೂರು ನಗರದ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗದು. ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ತಿಳಿಸಿದ್ದಾರೆ. ತಾಲೂಕು ಪಂಚಾಯಿತಿ ಸಮರ್ಥ ಸೌಧದ ಸಭಾಂಗಣದಲ್ಲಿ ನಡೆದ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಭಾಗವಹಿಸಿ ಮಾತನಾಡಿ, ಜೀತ ಪದ್ಧತಿಯನ್ನು ಹೋಗಲಾಡಿಸುವುದು ಒಂದು ಇಲಾಖೆಯ ಕೆಲಸವಲ್ಲ, ಎಲ್ಲಾ ಇಲಾಖೆಗಳ ಸಹಕಾರದಿಂದ ಈ ಕಾರ್ಯ ಸಾಧ್ಯವಾಗುತ್ತೆ. ಜನರಲ್ಲಿ ಇಚ್ಛಾಶಕ್ತಿ ಇದ್ರೆ ಈ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತೆ ಅಂತ ತಿಳಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ, ಆಗ ಮಾತ್ರ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಿಷ್ಕಾಳಜಿತನ ವಹಿಸಬಾರದು. ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಸಬಲರಾಗುವಂತೆ ಹೇಳುವುದು ನಮ್ಮ ಕರ್ತವ್ಯ ಅಂತ ತಿಳಿಸಿದರು. ಇವರವರಾಗಲಿ ಇಬ್ಬರೂ ಕೂಡ ನಾವು ಹೇಳಿದಂತ ಅಂಶಗಳ ಬಗ್ಗೆ ನಾವು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀವಿ. ಜೀತ ಅಂತಂದ್ರೆ ಒಂದೇ ಇದ್ರೊಳಗೆ ಹೇಳ್ಬೇಕಂತಂದ್ರೆ ಹಿಂದೆ ಪದ ಬಳಸ್ತಿದ್ರು, ಮನೆ ಮಗ ಅಂತ ಇದ್ರು, ಪಿತ್ತಿ ಚಾಕರಿ ಅಂತ ಕರೀತಿದ್ರು. ಇದನ್ನ ನನಗೂ ಒಂದ ಕಡೆ ಅನುಭವ ಬಂದಿದೆ. ಇದು ಒಂದ್ ಸಲ ನನ್ನ ಗೆಳೆಯನನ್ನೇ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ವಿಚಾರದಲ್ಲಿ ಅವ್ರ ಅಪ್ಪ, ಆ ಹುಡುಗನಪ್ಪ ಜೀತಾಳು, ಅವ್ರು ನನಗೆ ನೆನಪಿದೆ, ಫೋನ್ ಮಾಡ್ತಾರೆ, ಏ ಬಾಯಿಲಿ ಅರ್ಜೆಂಟ್ ಬಾಯಿಲಿ ನೀ ಏನೇ ಕೆಲಸ ಇದ್ರು ಅರ್ಜೆಂಟ್ ಬಾ, ಅಲ್ಲಿ ನಮ್ದು ದನಗಳನ್ನ ಹೊಡ್ಕೊಂಡು ಹೋಗ್ಬೇಕು ಊರಿಗೆ ಯಾರಂತ ಒಂದು ಕೆಟ್ಟ ಪದ ಬಳಸಿದ್ದ ಅವನು. ಪಾಪ ಅವನಿಗೆ ಹೆದರಿ ಎಲ್ಲಿ ತಿಂಗಳಿಗೆ ಅವನಿಗೆ 2 ಚೀಲ ಭತ್ತ 10,000 ರೂಪಾಯಿನೂ ಕೊಡುದು ನನ್ಗೆ ನೆನಪು. ಅವ್ರು ಹೇಳಿದ್ ನೆನಪಿದೆ ನನಗೆ, ಹಾ ವರ್ಷಕ್ಕೆ 10,000 ರೂಪಾಯಿ 2 ಚೀಲ ಭತ್ತ ಕೊಡ್ತಿದ್ರು. ಪಾಪ ತನ್ನ ಜ್ವರ ಬಂದು ಮಗನ ಹಾಸ್ಪಿಟಲ್ ಕರ್ಕೊಂಡು ಹೋಗು ಬಿಟ್ಟ ಹೋಗಿ ಬಿಟ್ಟು ಹೋದ. ಈ ತರ ಒಂದು ಕಷ್ಟನ ನಾನು ಒಂದ್ ಕಡೆ ನೋಡಿದೀನಿ ಅದನ್ನ ಅಷ್ಟ ಅಟ್ಲೀಸ್ಟ್ ಐ ಕ್ಯಾನ್ ಸೆನ್ಸ್ ದಟ್. ಅದಕ್ಕೆ ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯರ್ ಅವರು ಮಾತನಾಡಿ, ಜೀತ ಪದ್ಧತಿಯಲ್ಲೂ ಬಾಲ ಕಾರ್ಮಿಕ ಪದ್ಧತಿ ಜಾರಿಯಲ್ಲಿ ಇದ್ದುದರಿಂದ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯವಾಗಿಲ್ಲ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಮುಂದಾಗಬೇಕಾಗಿದೆ. ಆಗ ಮಾತ್ರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿದರು. ಅವರನ್ನ ನಾವು
ಸ್ವಲ್ಪ ಅತ್ಯಂತ ಕೆಳಮಟ್ಟದಲ್ಲಿ ನೋಡ್ತಾ ನಾವು ಬದುಕ್ತೀವಿ ಅನ್ನೋದೇ ನಿಜವಾಗ್ಲೂ ನಮ್ಮ ಬದುಕಿಗೆ ಅರ್ಥನ ಇಲ್ಲ ಅನ್ಸುತ್ತೆ. ನಿಜವಾಗಿ ನಮಗೆ ಸ್ವತಂತ್ರ ಬಂದು 76 ವರ್ಷ ಆದ್ರೂ ಅದಕ್ಕಿಂತ ಮುಂಚೆ ಇಂದ ಇಲ್ಲಿವರೆಗೂ ಸಹ ಒಬ್ಬರ ಬದುಕನ್ನು ಅತ್ಯಂತ ನಿಕೃಷ್ಟವಾಗಿಸ್ಕೊಂಡು ನಾವು ಒಬ್ಬರಿಗೆ ಮೇಲೆ ಮರಿತೀವಿ ಅಂತಂದ್ರೆ ಅಂತಹ ಜನಕ್ಕೆ ನಮ್ಗೆ ನಿಜವಾಗ್ಲೂ ಈ ವೇದಿಕೆ ಮೂಲಕ ಧಿಕ್ಕಾರ ಹೇಳ್ತಾ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ನಾವು ನೀವು ಎಲ್ಲ ಈಗಿನ ಸಾಧ್ಯನೇ ಇರ್ತೇವೆ. ಅಂತಹ ವ್ಯಕ್ತಿಯನ್ನು ನಾವು ಎದೆನಲ್ಲಿ ಇಟ್ಕೊಂಡು ಪೂಜಿಸ್ತಾ ಈಗೇನು ಎಲ್ಲರೂ ಮಾತಾಡಿದ್ರ ಚೀತ ವಿಮುಕ್ತ ನಾವು ಬರೀ ಮಾತಾಡ್ಬಾರ್ದು, ಇದು ಪ್ರತಿನಲ್ಲಿ ಆಗ್ಬೇಕು ಅಂತ ಹೇಳ್ತಾ ನನ್ನ ಎಲ್ಲ ಪಿಡಿಯೋ ಮಿತ್ರರಿಗೆ ನಿಮ್ಮಲ್ಲಿ ಏರಿಯಾದಲ್ಲಿ ಯಾವ್ದಾದ್ರೂ ಈಗೇನೇನು SOP ಇದೆ ಅಂದ್ರೆ ಚೀತದಾಡೋ ಅನ್ನೋದು ಏನು ಅಂತ ನಿಮಗೆ ಗೊತ್ತಾಗ್ಲಿ. ಅವ್ರು ಯಾರಾದ್ರೂ ಆ ತರ ಗಮನಿಸಿದ್ರೆ ದಯಮಾಡಿ ನನ್ನ ಗಮನಕ್ಕೆ ತಗೊಂಬನಿ, ದಶಧರ ಅವ್ರ ಗಮನ ತಗೊಂಬನಿ, ನಾವೆಲ್ಲರೂ ಸಹ ಮುಕ್ತವಾಗಿರೋಣ. ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದು ಬರೀ ಪೇಪರ್ ಮೇಲೆ ಆಗ್ಬಾರ್ದು, ನಿಜವಾಗ್ಲೂ ಕೃತಿಯಲ್ಲಿ ಆಗ್ಬೇಕು ಅಂತ ನಾನು ಈ ವೇದಿಕೆ ಮೇಲೆ ಹೇಳ್ಕೊಳ್ತಾ ನಾವು ಗಾಡಿಪೇರವರಾಗಿ ಏನ್ ಮಾಡಬಹುದು ಅಂತಂದ್ರೆ ಏನು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚನ್ನಪ್ಪ ಗೌಡ, ಕಾನೂನು ಸಲಹೆಗಾರ ಹನುಮಂತರಾಯಪ್ಪ, ನರೇಗಾ ಸಹಾಯಕ ನಿರ್ದೇಶಕ ಕರಿಯಪ್ಪ ಹಾಗೂ ಗ್ರಾಮ ಪಂಚಾಯತಿ PDO ಮುಂತಾದವರು ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ನಗರದ ನೆಹರೂಜಿ ಕಾಲೋನಿಯ 125ನೇ ಮತಗಟ್ಟೆಯ ಗ್ರಾಮ ಚಲೋ ಕಾರ್ಯಕ್ರಮದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಯೋಜನೆಗಳ ಕರಪತ್ರಗಳನ್ನು ಹಂಚುವ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಸಂಚಾಲಕ ಡಾಕ್ಟರ್ ಜಿವಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಬಿಜೆಪಿ ಗ್ರಾಮ ಚಲೋ ಅಭಿಯಾನವನ್ನು ಪ್ರಾರಂಭಿಸಿದೆ. ನಗರದಲ್ಲಿ ಕೂಲಿಕಾರರು ಮತ್ತು ಮಹಿಳೆಯರನ್ನು ಭೇಟಿ ಮಾಡಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಅಂತ ತಿಳಿಸಿದರು. ವಾಜಪೇಯಿಯವರು ಅನೇಕ ಯೋಜನೆಗಳನ್ನು ಸಾಮಾಜಿಕ ರಕ್ಷಣೆಗಾಗಿ, ಸಾಮಾಜಿಕ ಏಳಿಗೆಗಾಗಿ ಕೊಟ್ಟರು. ಆದರೆ ಆ ತದನಂತರದಲ್ಲಿ ಬಂದ ಎಲೆಕ್ಷನ್ನಲ್ಲಿ ನಾವು ಹೀನಾಯವಾಗಿ ಸೋಲ್ಬೇಕಾಯಿತು. ಯಾಕೆ ಕಾರಣ ಯಾಕೆ ಅಂದರೆ, ನಾವು ಏನು ಇವತ್ತು ಒಂದು ದೇಶದ ಗಡಿಯಲ್ಲಿ ದೇಶ ಸೋಲಬೇಕಾದ್ರೆ ಅಲ್ಲಿರ್ತಕ್ಕಂಥ ಸೈನಿಕರು ಮತ್ತು ಕಮಾಂಡರ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನಿಜವಾಗ್ಲೂ ನಾವು ಯುದ್ಧವನ್ನು ಸೋಲ್ತೀವಿ. ಅವರ ಒಂದು ಯೋಜನೆಗಳು ಮತ್ತು ಅವರ ಕೆಲಸ ನಿಜವಾಗ್ಲೂ ಸರಿಯಾಗಿ ನಡೆದಿದ್ದೆ ಆದರೆ ಆ ಯುದ್ಧವನ್ನು ನಾವು ಗೆಲ್ತೀವಿ. ಅದೇ ರೀತಿ ಆಗ ಏನು ಆ ಒಂದು ಚುನಾವಣೆಯಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಬೂತ್ಗಳ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ನಾವು ಏನು ಬಿಡು ವಾಜಪೇಯಿ ಅವರು ಇಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ನಾವು ಗೆದ್ದು ಬಿಡ್ತೀವಿ ಅಂತೇಳಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಲ್ಲಿ ತಲುಪಿಸಲು ವಿಫಲರಾದ್ವಿ, ಜನಗಳಿಗೆ ವಿಫಲರಾದ್ವಿ. ಆ ವಿಫಲತೆಯಿಂದ ನಾವು ಸೋಲನ್ನು ಕಂಡಿವಿ. ಆದರೆ ಇವತ್ತು 10 ವರ್ಷಗಳ ಏನು ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಏನು ಆ ಒಂದು ಕಾರ್ಯಕ್ರಮಗಳನ್ನು ಅದ್ಭುತವಾದ 177 ಸ್ಕೀಮ್ಗಳನ್ನು ಇವತ್ತು ನರೇಂದ್ರ ಮೋದಿಜಿಯವರು ಸಾಮಾಜಿಕ ರಕ್ಷಣೆಗಾಗಿ ಮತ್ತು ಸಾಮಾಜಿಕ ಏಳಿಗೆಗಾಗಿ ಕೊಟ್ಟಿರ್ತಾರೆ. ಅದರಲ್ಲಿ 65 ಸ್ಕೀಮ್ಗಳು ಪ್ರತಿಯೊಬ್ಬರಿಗೂ ತಲುಪ್ತಕ್ಕಂಥ ಸ್ಕೀಮ್ಗಳಾಗಿದೆ ಬಂಧುಗಳೇ. ಇದನ್ನು ನಾವು ಅರ್ಥಕೊಳ್ಬೇಕಾಗಿದೆ ಇವತ್ತು, ಅದರನ್ನು ಜನರಲ್ಲಿ ತಲುಪಿಸ್ಬೇಕು. ಯಾವ ರೀತಿ ತಲುಪಿಸ್ಬೇಕು ಅಂದರೆ ಭೂಚಲೋ. ಪ್ರವಾಸಿ ಕಾರ್ಯಕರ್ತ ಮೃತ್ಯುಂಜಯ ಜಯಣ್ಣ ಮಾತನಾಡಿ, ಬಡವರ ಯೋಗಕ್ಷೇಮ ಮತ್ತು ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಮತ್ತು ಶಾಂತಿ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರವು ಯಾವಾಗಲೂ ಶ್ರಮಿಸುತ್ತದೆ. ಮೋದಿ ಸರ್ಕಾರವು ಪ್ರಾರಂಭಿಸಿದ ವಿವಿಧ ಯೋಜನೆಗಳು ಮತ್ತು ಕಳೆದ 10 ವರ್ಷಗಳ ಆಡಳಿತದಲ್ಲಿ ಮಾಡಿದ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರುವ ಕರಪತ್ರಗಳನ್ನು ನಾವು ಗ್ರಾಮದ ಪ್ರತಿ ಮನೆಗೆ ಹಂಚುತ್ತೇವೆ. ಮುಂದಿನ 5 ವರ್ಷಗಳ ಕಾಲ ಮತ್ತೊಮ್ಮೆ ಪ್ರಧಾನಿಯನ್ನು ಆಯ್ಕೆ ಮಾಡುವಂತೆ ಜನರಿಗೆ ಕರೆ ನೀಡುವ ಪೋಸ್ಟರ್ಗಳನ್ನು ಅಂಟಿಸುತ್ತೇವೆ ಅಂತ ತಿಳಿಸಿದರು. ಪ್ರವಾಸಿ ಕಾರ್ಯಕರ್ತ ಅನ್ನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಜವಾಬ್ದಾರಿಯಲ್ಲಿ ನಾನು ಇವತ್ತು 125 ಬೂತ್ನಲ್ಲಿ ಏನು ಗ್ರಾಮ ಚಲೋ ಅಭಿಯಾನದ ಉದ್ಘಾಟನೆ ಹಾಗೂ ಗೋಡೆ ಬರಹವನ್ನು ಹಮ್ಮಿಕೊಂಡಿದ್ದೇನೆ. ಪ್ರತಿ ಏನು ನಮ್ಮ ತಾಲೂಕಿನಲ್ಲಿ 259 ಬೂತ್ ಇದೆ. ಪ್ರತಿ ಬೂತಲ್ಲೂ ಕೂಡ ಗ್ರಾಮ ಚಲೋ ಕಾರ್ಯಕ್ರಮ ಆಮೇಲೆ ಗೋಡೆ ಬರಹವನ್ನು ಕಡ್ಡಾಯವಾಗಿ ನಮ್ಮ
ಮುಖಂಡರು ಕಾರ್ಯಕರ್ತರು ಎಲ್ಲ ಮಾಡಬೇಕು ಅಂತ ನನ್ನೊಂದು ಕಳಕಳಿ ಮನವಿ ಅಂತ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ಹಾಗೆಯೇ ಏನೊಂದು ಮಾಡಿರೋ ಈ ಯೋಜನೆಗಳ ಒಂದು ಕರಪತ್ರವನ್ನು ಕೂಡ ಪ್ರತಿ ಮನೆ ಮನೆಗೂ ತಲುಪಿಸೋ ಒಂದು ಕೆಲಸ ಕೂಡ ಇದೇ ಸಂದರ್ಭದಲ್ಲೇ ಶುರು ಮಾಡ್ತಾ ಇದ್ದೇವೆ. ಹಾಗೂ ಇನ್ನು ಮುಂದೆ ಹೆಚ್ಚಿನ ಒತ್ತು ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗೌರಿಬಿದನೂರಲ್ಲಿ ಅತಿ ಹೆಚ್ಚು ಮತಗಳು ಬರುವ ರೀತಿಯಲ್ಲಿ ಕೆಲಸ ಮಾಡ್ತೇವೆ ನಾವೆಲ್ಲ ಅಂತ ಎಲ್ಲರ ಪರವಾಗಿ ನಾನು ಇವತ್ತಿನ ದಿವಸ ಮಂಜುನಾಥ್ ಸರ್ ಅವರಿಗೆ ಒಂದು ಮಾತನ್ನು ಕೊಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಶಿಧರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾದ ಹರೀಶ್, ಕೊರಡಿಲಪ್ಪ, ವೇಣುಮಾಧವ್, ನಗರ ಉಪಾಧ್ಯಕ್ಷ ರಾಘವ್, ಯುವ ಮೋರ್ಚಾ ಅಧ್ಯಕ್ಷ ಅಜಯ್, ಸಹ ಸಂಚಾಲಕರಾಗಿ ಮಂಜು, ಪರನಿಧಿ ಮಂಜುನಾಥ್, ನವೀನ್ ಕುಮಾರ್, ಸುಬ್ಬಣ್ಣ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲನೀರ್ಪು ಹೋಬಳಿ ಜನತೆಗೂ ಹಾಗೂ ನಮಗೂ ಅವಿನೋಭಾವ ಸಂಬಂಧವಿದೆ. ಹಾಗಾಗಿ ಈ ಭಾಗದಲ್ಲಿ ಅಂತರ್ಜಲ ಅಭಿವೃದ್ಧಿ ಹೆಚ್ಚು ಒತ್ತು ನೀಡಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ತಾಲೂಕಿನ ಚಿಲಕಲನೀರ್ಪು ಹೋಬಳಿಯ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಟಿ ಗೊಲ್ಲಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕೆಸಿಸಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಬಿಎನ್ ರವಿಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ತಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ಗೆದ್ದು ಶಾಸಕನಾಗಿ ಸಚಿವನಾಗಿದ್ದೇನೆ. ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜಿಲ್ಲೆಯ ಅಭಿವೃದ್ಧಿ ನನ್ನ ಹೆಗಲ ಮೇಲಿದ್ದು ಸರ್ಕಾರದಿಂದ ಸಾಕಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡ್ತೇನಂತ ಭರವಸೆ ನೀಡಿದರು. ರೈತರು ಮತ್ತು ಮಹಿಳೆಯರ ಸಹಕಾರ ಸಂಘದಿಂದ ನೀಡುವ ಸಾಲ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಿ ಅಂತ ತಿಳಿಸಿದರು. ನಿಮ್ಗೆಲ್ರಿಗೂ ಗೊತ್ತಿದೆ, ಸುಮಾರು 60 ವರ್ಷಗಳಿಂದ ಹೆಚ್ಚು ಈ ಹೋಬಳಿಯ ಸಂಬಂಧ ಯಾವ ರೀತಿ ಇತ್ತು ನಮ್ಮ ಕುಟುಂಬಕ್ಕೆ, ಮತ್ತು ವಿಶೇಷವಾಗಿ ತುಳುನೂರು ಮತ್ತು ಟಿ ಗೊಲ್ಲಹಳ್ಳಿ ರಾಜಕೀಯವಾಗಿ 2008 ಮುಂಚೆ ವರೆಗೂ ನಾವು ಬಂದು ಇಲ್ಲಿ ಸುಮ್ಮನೆ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಬಿಟ್ಟರೆ ಓಟ್ ಕೇಳುವಂಥದ್ದು ಯಾವ ಪದ್ಧತಿಗಳು ಇರಲಿಲ್ಲ. ಇಲ್ಲಿ ಓಟ್ ಕೇಳಿದ್ರೂ ಓಟ್ ಬರ್ತಾ ಇರಲಿಲ್ಲ. ಇಲ್ಲಿ ತುಳುನೂರು ಮತ್ತು ಟಿ ಗೊಲ್ಲಹಳ್ಳಿಯಲ್ಲಿ ಓಟ್ ಕೇಳಿದ್ರು ಓಟ್ ಬರ್ತಾ ಇರಲಿಲ್ಲ. ಈ ರೀತಿಯಾಗಿ ರಾಜಕಾರಣ ಇತ್ತು. ಕ್ಷೇತ್ರ 2008 ಈ ಭಾಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಮೇಲೆ ಆಗ ಈ ಗ್ರಾಮಗಳಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ರೀತಿ ಬದಲಾವಣೆಗಳು, ಬೇರೆ ಬೇರೆ ಗುಂಪುಗಳನ್ನು ಸೃಷ್ಟಿಯಾಯಿತು. ಇಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನಮಗೂ ಆ ಕಡೆ ಭಾಗದಲ್ಲಿ ಕೆಲವು ಗ್ರಾಮಗಳು ಪೂರ್ತಿ ನಮಗೂ ಅದೇ ರೀತಿಯಾಗಿ ಆಗಿ ಇಲ್ಲಿದ್ದಂಥ ಟಿ ಕೆ ಗಂಗಿರೆಡ್ಡಿ ಅವರು ಮತ್ತು ಕೆ ಎಂ ಕೃಷ್ಣಾರೆಡ್ಡಿ ಅವರ ಕುಟುಂಬದ ಏನೋ ಒಂದು ಹಿಡಿತದಲ್ಲಿತ್ತು. ಅದೇ ರೀತಿ ಆ ಕಡೆ ನಮ್ಮ ಕುಟುಂಬದ ಹಿಡಿತದಲ್ಲಿ ಹಲವಾರು ಗ್ರಾಮಗಳಿದ್ದಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಇಲ್ಲಿ ರಾಜಕಾರಣ ಬದಲಾವಣೆ ಆಗಿದೆ. ಈ ಸೊಸೈಟಿ ಬಹುಶಃ ಸುಮಾರು ಇದಕ್ಕೆ ಇತಿಹಾಸ ಜಾಸ್ತಿ ಇದೆ. ಇದು ಬಹುಶಃ ಪಿ ಬಯಣ್ಣವರ. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಲಕಲನೀರ್ಪು ಹೋಬಳಿಯ 15 ವರ್ಷಗಳಿಂದ ಅಭಿವೃದ್ಧಿಯಲ್ಲಿ ತೀರಾ ಕುಂಠಿತವಾಗಿದ್ದವು. ರಸ್ತೆಗಳು ತೀರಾ ಹದಗೆಟ್ಟಿವೆ. ಸುಮಾರು 75 ಕಿಲೋಮೀಟರ್ಗಳಷ್ಟು ರಸ್ತೆ ಕಾಮಗಾರಿಗಳು ಅಭಿವೃದ್ಧಿ ನಡೆಯಬೇಕಾಗಿದ್ದವು. ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸರ್ಕಾರದ ಭಾಗವಾಗಿರುವುದರಿಂದ ಈ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಈ ಭಾಗದ ರೈತರಿಗೆ ಸುಮಾರು 74 ಜನ ರೈತರಿಗೆ ಇವತ್ತು 1,14,00,000 ಇವತ್ತು ರೈತರಿಗೆ ಸಾಲ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿ ನಮ್ಮ ಸಚಿವರ್ಗವನ್ನು ತಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಏನಿವತ್ತು ಈ ಒಂದು ಚಿಲ್ಕಲ್ನರ್ ಹೋಬಳಿ 2008 ನಮ್ಮ ಶಿಡ್ಲಘಟ್ಟ ವಿಧಾನಸಭೆಗೆ ಸೇರ್ತಕ್ಕಂಥ ಒಂದು ಹೋಬಳಿ ಆಗಿದ್ದು ಸುಮಾರು 15 ವರ್ಷಗಳ ಕಾಲ ಈ ಒಂದು ಹೋಬಳಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಇವತ್ತು ನಮ್ಮ ಸಚಿವರು ಹೇಳ್ತಾ ಇದ್ರು ಈ ಹೋಬಳಿ ಬಗ್ಗೆ ಅವ್ರಿಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ.
ಇವತ್ತು ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ನಾವು ಅವ್ರ ಗಮನ ತಂದಾಗ ಅವರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಆಗುವಂಥ ಕೆಲಸಗಳು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಅಧ್ಯಕ್ಷ ನಲಪರೆಡ್ಡಿ, ಉಪಾಧ್ಯಕ್ಷ ನಾರಾಯಣಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿ ಹಾಗೂ ಕಾರ್ಯದರ್ಶಿ ನಾರಾಯಣ ರೆಡ್ಡಿ, ಮುಖಂಡರಾದ ಪ್ರಸಾದ್, ಶಿವರಾಮ್ ರೆಡ್ಡಿ ಹಾಗೂ ನಿರ್ದೇಶಕರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ಬೆಳವಡಿ ಮಲ್ಲಮ್ಮ ಸ್ಮಾರಕ ಭವನದಲ್ಲಿ ಬೆಳವಡಿ ಮಲ್ಲಮ್ಮ ಉತ್ಸವದ ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಬೆಳವಡಿ ಗ್ರಾಮದ ಬೆಳವಡಿ ಮಲ್ಲಮ್ಮ ಸ್ಮಾರಕ ಭವನದಲ್ಲಿ ನಡೆದ ಬೆಳವಡಿ ಮಲ್ಲಮ್ಮ ಉತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಮಹಂತೇಶ್ ಕೌಜಲಗಿ, ಈ ಬಾರಿ ಸಿಡಿಮದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು, ಅದರೊಂದಿಗೆ ವಸ್ತು ಪ್ರದರ್ಶನವನ್ನ ಆಯೋಜಿಸಲಾಗುವುದು. ಉತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಲು ಗ್ರಾಮದ ಪ್ರತಿಯೊಬ್ಬರು ಭಾಗವಹಿಸಬೇಕು. ಪರಸ್ಪರ ಸಹಕರಿಸುವ ಮೂಲಕ ಮಲ್ಲಮ್ಮನ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸೋಣ ಅಂತ ಕರೆ ನೀಡಿದರು. ಶ್ರೀಮದ್ದು ಹೇಳಿ ಆ ಶ್ರೀಮದ ಸಹಿತ ಮಾಡಿ ವಸ್ತು ಪ್ರದರ್ಶನ ಪ್ರತಿ ವರ್ಷ ಮಾಡಿದ್ದೀವಿ. ಹೋದ ವರ್ಷ ಹಣಕಾಸಿನ ಒಂದು ಅದರ ಜೊತೆಗೆ ಈಗಾಗಲೇ ಜ್ಯೋತಿ ಕೆಲವೊಂದು ವಿಮೆತೆಗಳು ಇನ್ನು ಹೋದ ವರ್ಷ ಮಾಡಿದ ಸಂದರ್ಭದಲ್ಲಿ ಆಗಿರುವ ಅದನ್ನು ಸರಿಪಡಿಸಬೇಕು ಅಂತ ಹೇಳಿದ ನಿಶ್ಚಿತವಾಗಿ ಆ ನ್ಯೂನತೆಗಳನ್ನು ಸರಿಪಡಿಸೋಣ, ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಯಾವುದೇ ಒಂದು ಉತ್ಸವ ಯಶಸ್ವಿ ಆಗಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಆ ಕಾಲದಲ್ಲಿಗ ಒಂದು ಸಹಕಾರ ಬಹಳ ಅವಶ್ಯಕತೆ. ಇವತ್ತು ಇವೆಲ್ಲ ಒಂದು ಒಳ್ಳೆಯ ಸಹಕಾರ ಕೊಟ್ಟರೆ ನಿಶ್ಚಿತವಾಗಿ ಸಹಿತ ಯಶಸ್ವಿಗಾಗಿ ಆ ಉತ್ಸವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಮ್ಗೆ ಯಾರೇ ಆಗಲಿ ಕಿತ್ತೂರು ಚೆನ್ನಮ್ಮನ ಉತ್ಸವ ಆಗಲಿ, ಸಂಗೊಳ್ಳಿ ರಾಯಣ ಉತ್ಸವ ಆಗಲಿ, ಕರಾವಳಿ ಮಲ್ಲಮ್ಮನ ಉತ್ಸವ ಆಗಲಿ, ಇಲ್ಲಿ ಕಾಲಕ್ರಮೆ ಮಾಡುವಂತಹ ಒಂದು ಎಂದು ಯಾರು ಮಾಡಿಲ್ಲ, ಮಾಡುವುದು ಇಲ್ಲ, ಮಾಡಬಾರದು. ಅದು ಯಾಕೆ ಆ ರೀತಿಯಾಗಿ ಮಾತಾಡ್ತಿರೋ ಗೊತ್ತಿಲ್ಲ ನಮಗೆ. ಇವತ್ತು ಎಲ್ಲರೂ ಈ ಒಂದು ನಾಡಿಗಾಗಿ ಹೋರಾಟ ಮಾಡಿದಂತಹ ಜನರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.